ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಸರು ಡಾಕ್ಟರ್ ವಿ ವೆಂಕಟೇಶ್ ಅಂತ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ನ ಮುಖಾಂತರ ಅನೇಕ ರೀತಿಯ ಗಿಡ ಮರ ಬಳ್ಳಿ ಇತ್ಯಾದಿಯಲ್ಲಿ ತೋರಿಸ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಪ್ರಕೃತಿ ಸಿಕ್ಕುವಂತಹ ಗಿಡಗಳಲ್ಲಿ ಯಾವ ಔಷಧಿ ಇದೆ ಮತ್ತು ಯಾವ ಕಾಯಿಲೆಗೆ ಎಂಬುದನ್ನು ಪ್ರತಿನಿತ್ಯ ತೋರಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಹೋಗುವ ಆಸ್ಪತ್ರೆಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಆಸ್ಪತ್ರೆಯಿಂದ ನಮ್ಮನ್ನು ನಾನಾ ರೀತಿಯ ಕಾಯಿಲೆಗಳು ಬರ್ತವೆ. ಅಂದರೆ ಕಾಯಿಲೆಗಳು ಹೋಗುತ್ತಲ್ಲ, ಬರ್ತವೆ. ಅಂದರೆ ಒಂದು ಗುಳಿಗೆ ನುಗ್ಗಿದಾಗ ಅದು ಆ ಒಂದು ಕಾಯಿಲೆಗೆ ಮಾತ್ರ ಸೀಮಿತ, ಮತ್ತು ಇನ್ನು ಹತ್ತದಿನ ಕಾಯಿಲೆ ಕರ್ಕೊಂಬರ್ತದೆ ಅದು. ಆದ್ದರಿಂದ ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಕಡಿಮೆ ಮಾಡಿ. ಮನೆಯಲ್ಲಿ ನಮ್ಮ ಡ್ರಗ್ ಹೌಸ್ ಇದೆಯಲ್ಲ, ಅಡುಗೆ ಮನೆ, ಅಲ್ಲಿ ಸಿಕ್ಕುವಂಥ ವಸ್ತುಗಳಿಂದ, ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ನಾವು ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಪ್ರಕೃತಿ ಕೊಡುಗೆ ಅದು ಕೊಟ್ಟಿರ್ತಕ್ಕಂಥ ಕೊಡುಗೆ, ಅದನ್ನು ಉಪಯೋಗಿಸ್ಕೋಬೇಕು. ನಾವು ಅದನ್ನು ಉಪಯೋಗಿಸ್ಕೊಂಡು ನಾವು ಇವೆಲ್ಲ ಮಾಡ್ಕೊತ ಬಂದರೆ ಅನೇಕ ಕಾಯಿಲೆಗಳು ಹೋಗ್ತವೆ. ಸ್ನೇಹಿತರೆ, ಕಾಯಿಲೆಗಳು ಹೋಗುತ್ತೆ, ಮತ್ತು ಶಾಶ್ವತವಾಗಿ ಅದನ್ನು ನಿವಾರಣೆ ಮಾಡ್ಕೋಬೋದು. ಶಾಶ್ವತ ನಿವಾರಣೆ ಮಾಡ್ಕೋಬೋದು, ಅದನ್ನು ಶಾಶ್ವತವಾಗಿ ಹೋಗುತ್ತವೆ ಕಾಯಿಲೆಗೆ. ಅದನ್ನು ಬಿಟ್ಟು ನಾವು ಇನ್ನೂ ಬರಂಗೇ ಇಲ್ಲ, ಇನ್ನೂ ಇದು ಮಾಡೋಂಗಿಲ್ಲ, ತಕ್ಷಣ ಆಸ್ಪತ್ರೆಗೆ ಹೋಗಿ ಟ್ಯಾಬ್ಲೆಟು ಆ ಇಂಜೆಕ್ಷನ್ಸು ಅದು ಇದು ಮಾಡಿಕೊಂಡು ನಾವು ಇದು ಮಾಡ್ತಾ ಇದ್ದೀವಿ. ಇನ್ನೂ ಅನೇಕ ರೀತಿಯ ಕಾಯಿಲೆ ತರಿಸ್ಕೊತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಇದು ನಮ್ಮ ಮಹಾಶಿವನಿಗೆ ಅಚ್ಚುಮೆಚ್ಚು. ಈ ಭಕ್ತ ಕನ್ನಪ್ಪ ಅವರು ಸ್ವಲ್ಪ ಅರಿವಿನಲ್ಲಿದ್ದಾಗ ಒಂದು ಮರದ ಮೇಲೆ ಕೂತು ಅವರು ನಿದ್ದೆ ಬರಬಾರ್ದಲ್ಲ, ಈ ಕಾಡಪಾನಗಳ ಕಾಟದಿಂದ ಈ ಒಂದೊಂದೆಲೆ ಕಿತ್ತು ಕೆಳಗಡಾಗ್ತಾಯಿದ್ರಂತೆ, ಲಿಂಗ ಮೇಲೆ ಬೀಳ್ತಾ ಇತ್ತು. ಆಗ ಅವರಿಗೆ ಅನೇಕ ರೀತಿಯ ಶಿವ ವರ ಕೊಡ್ತಾನೆ. ಅಂದರೆ ಆದರೂ ಸಹ ಈ ಒಂದು ಸೊಪ್ಪು ಅಂದರೆ ಬಿಲ್ ಪತ್ರೆ, ಈ ಬಿಲ್ ಪತ್ರೆ ಅಂದರೆ ಭಾರಿ ಭಾರಿ ಇಷ್ಟವಾದಂಥ ಪತ್ರ ಮಹಾಶಿವನಿಗೆ. ನೋಡಿ, ಈ ಬಿಲ್ ಪತ್ರೆಯಿಂದ ನಾನಾ ರೀತಿಯ ಕಾಯಿಲೆ ನಾವು ಇದು ಮಾಡ್ಕೊಬೋದು. ಬಿ ಪಿ, ಶುಗರು, ಎಷ್ಟೋ ಕಾಯಿಲೆಗಳು ಇದರಲ್ಲಿ ನಾವು ಇದರಿಂದ ನಾವು ವಾಸಿ ಮಾಡ್ಕೋಬೋದು, ಕ್ಯೂರ್ ಮಾಡ್ಕೋಬೋದು ಸ್ನೇಹಿತರೆ. ಈ ಬಿಲ್ ಪತ್ರೆಯಿಂದ ಈ ಬಿಲ್ ಪತ್ರೆ ಪ್ರತಿನಿತ್ಯ ಒಂದು ಅಥವಾ ಎರಡು ಎಳೆ ಸೇವನೆ ಮಾಡ್ಕೊತ ಬಂದರೆ ಬಿ ಪಿನೂ ಹೋಗುತ್ತೆ, ಶುಗರೂ ಹೋಗುತ್ತೆ. ಈ ಕಾಯಿನೂ ಅಷ್ಟೇ, ಈ ಕಾಯಿನ ಹಣ್ಣಾದ ಮೇಲೆ ಸೇವನೆ ಮಾಡ್ತಾ ಬಂದರೆ ಶುಗರ್ಗೂ ಅದು ಇದಾಗುತ್ತೆ. ಒಂದಲ್ಲ ಒಂದು 30-40 ಕಾಯಿಲೆಗಳಿಗಿದು ಮದ್ದಾಗುತ್ತೆ. ಯಾವುದು ಬಿಲ್ ಪತ್ರೆ, ಇದನ್ನು ನಾವು ಉಪಯೋಗಿಸ್ಕೋಬೇಕು ಸ್ನೇಹಿತರೆ. ಇದನ್ನು ಉಪಯೋಗಿಸ್ಕೊತ ಬಂದರೆ ನಮಗೆ ಯಾವ ಕಾಯಿಲೆಗಳು ಅನೇಕ ಕಾಯಿಲೆಗಳು ಹೋಗುತ್ತೆ, ನಾವು ಆರೋಗ್ಯವರಿಗೆ ಸಾಧ್ಯವಾಗುತ್ತೆ. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ತೋರಿಸ್ತೀವಿ. ಇದನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಎಲ್ಲರೂ ಗೊತ್ತಾಗಲಿ ಸ್ನೇಹಿತರೆ. ನಮಸ್ಕಾರ.